ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಕ್ಷಮೆ ಕೇಳಬೇಕು, ಯಾಕೆಂದರೆ ನಾವು ಯಾವಾಗಲೂ ಒಂದು ಅಂತರ ಆಗದೇ ಇರಬೇಕು ಅಂತ ಹೇಳಿ ಸಾಕಷ್ಟು ಸ್ಟಾಕ್ ಎಪಿಸೋಡ್ಗಳನ್ನು ಮಾಡಿಟ್ಕೊಳ್ತೀವಿ. ಆದರೆ ಈ ಸಲ ಕೆಲವು ಮುಖ್ಯವಾದ ಸಮಸ್ಯೆಗಳು ಎದುರಾಯಿತು. ಮೊದಲನೇದಾಗಿ, ನಾನು 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಪುಸ್ತಕಗಳ ಜವಾಬ್ದಾರಿ ತಗೊಂಡಿದ್ದರಿಂದ ಒಂದು 10 ಪುಸ್ತಕಗಳನ್ನು ಸಿದ್ಧ ಮಾಡೋದು, ಅದರ ಸಂಪಾದನೆ, ಈ ಥರದ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಕೊಂಡಿದ್ದೆ. ಇದರ ಜೊತೆಗೆ ನಮ್ಮ ಮೋಹನ್ ಅವರು ಕೂಡ ಈ ಚಿತ್ರೋತ್ಸವದ ತೀರ್ಪುಗಾರರ ಸಮಿತಿಯಲ್ಲಿ ಇದ್ದಿದ್ದರಿಂದ ನಮಗೆ ಎಪಿಸೋಡ್ಗಳನ್ನು ಮಾಡೋದು ಸ್ವಲ್ಪ ಸಮಸ್ಯೆ ಆಯಿತು. ಅದರಿದ್ರೆ ನಿಮ್ಮ ಕ್ಷಮೆ ಕೇಳ್ತೀವಿ. ನನಗೆ ಸುಮಾರು ಜನ ದಿನಕ್ಕೆ ಒಂದು 4-5 ಫೋನ್ ಅಂತೂ, ಯಾಕೆ ನಿಮ್ಮ ಎಪಿಸೋಡ್ಗಳು ಬರ್ತಾ ಇಲ್ಲ, ನೀವು ಟೋಟಲ್ ಕನ್ನಡ ಯಾಕೆ ಬಿಟ್ರಿ, ಸ್ವಂತ ಯೂಟ್ಯೂಬ್ ಮಾಡ್ತಿರಂತೆ ಹೌದಾ, ಯಾವುದೋ ಟಿ ವಿ ಚಾನಲ್ಲಿ ಸೇರಿದ್ರಂತೆ ಹೌದಾ, ಇತ್ಯಾದಿ ಏನೇನೋ ಕತೆಗಳು ಅವರವರೇ ಊಹೆ ಮಾಡಿಕೊಂಡು ಕೇಳಿದ್ದಾರೆ. ನಾನು ಯಾವ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇಲ್ಲ, ಟೋಟಲ್ ಕನ್ನಡನೇ ಮಾಡ್ತೀನಿ, ಮತ್ತು ಈ ವಯಸ್ಸಲ್ಲಿ ಇನ್ಯಾವುದೋ ಟಿ ವಿ ಚಾನಲ್ಗೆ ಸೇರುವ ಉದ್ದೇಶ ನನಗೆ ಖಂಡಿತ ಇಲ್ಲ. ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳಿ ನಾನು ಶುರು ಮಾಡಬೇಕು. ಒಂದು 15-20 ದಿನದ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಹೋದಾಗ ಶತಾಧ್ವನಿ ಗಣೇಶ್ ಅವರು ನನಗೆ ಸಿಕ್ಕಿದ್ರು. ಶತಾಧ್ವನಿ ಗಣೇಶ್ ಅವ್ರ ಬಗ್ಗೆ ಅವರ ಅಷ್ಟಾವಧಾನ, ಅವರ ಪಾಂಡಿತ್ಯ, ವಿದ್ವತ್ತು ಇದೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅವ್ರ ಸಿನಿಮಾ ಪ್ರೀತಿ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರಿಗೆ ಚಿತ್ರಗೀತೆಗಳ ಮೇಲೆ, ಅದರಲ್ಲೂ ಶಾಸ್ತ್ರೀಯ ಆಧಾರಿತ ಸಿನಿಮಾಗಳ ಮೇಲೆ ತುಂಬ ಕುತೂಹಲ, ಮತ್ತು ಗಂಡಸಾಲ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಬಲ್ಲವರು ಶತಾಧ್ವನಿ ಗಣೇಶ್ ಅವರು. ನಾನು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಮಾಡಿದಾಗ ಕೂಡ ಕನ್ನಡ ಚಿತ್ರರಂಗದಲ್ಲಿ ಬಗ್ಗೆ ಅವ್ರ ಹತ್ರ ನಾನು ಮಾತಾಡಿಸಿದ್ದೆ ಕೂಡ. ಶತಾಧ್ವನಿ ಗಣೇಶ್ ಅವರು ನನಗೆ ನಿಮ್ಮ ಟೋಟಲ್ ಕನ್ನಡದ ಎಲ್ಲ ಎಪಿಸೋಡ್ಗಳನ್ನು ನಾನು ತಪ್ಪದೇ ನೋಡ್ತೀನಿ ಅಂತ ಹೇಳಿದಾಗ ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಯಾಕಂದರೆ ಗಣೇಶ್ ಅಂಥವ್ರು ನೋಡಿದ್ರೆ ನಾವು ಇನ್ನು ಭಾಳ ಜವಾಬ್ದಾರಿಯಿಂದ ಮಾಡಬೇಕು ಎಪಿಸೋಡ್ಗಳನ್ನು ಅಂಥೇಳಿ. ಅವರು ಒಂದು ಅಂಶವನ್ನು ಹೇಳಿದ್ರು, ಗಣೇಶ್ ಅಂಥವರು ಹೇಳಿದ್ರಿಂದ ನಾನು ಇದನ್ನು ಸಾರ್ವಜನಿಕ ಗಮನಕ್ಕೆ ತರಬೇಕು. ನಾನು ಗುರು ಶಿಷ್ಯರ ಬಗ್ಗೆ ಮಾತನಾಡುವಾಗ ಮಂಜುಳಕ್ಕೆ ಸಂಬಂಧಪಟ್ಟ ಎಪಿಸೋಡ್ಗಳಲ್ಲಿ ಅದರ ಮೂಲ ಚಿತ್ರ ಪರಂದಾಮಯ್ಯಾಲು ಶಿಷ್ಯಾಲು ಅಂತ ತೆಲುಗಲ್ಲಿ ಅದು 2 ಸಲ ಸಿನಿಮಾ ಆಗಿದೆ. ಅದು ಇದು ಗುರು ಶಿಷ್ಯಕ್ಕೆ ಮೂಲ ಚಿತ್ರ. ನಾನು ತೆಲುಗು ಚಿತ್ರಕ್ಕಿಂತಲೂ ಕನ್ನಡ ಚಿತ್ರ ಚೆನ್ನಾಗಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಂತೆ ನನಗೆ ನೆನಪಿಲ್ಲ ಕರೆಕ್ಟಾಗಿ ನಾನು ಏನು ಹೇಳಿದ್ದೆ ಅಂತ. ಆದರೆ ಗಣೇಶ್ ಅವ್ರಿಗೆ ನೆನಪಿದೆ, ಅವರು ಪರಂದಯ್ಯಾಲು ಶಿಷ್ಯಾಲನ್ನ ನೋಡಿದವರು. ಅವ್ರು ಹೇಳುವ ಪ್ರಕಾರ ಮೂಲ ಚಿತ್ರದಲ್ಲಿ ಆ ಶತಾಧ್ವನಿಗಳೇ ಒಬ್ಬರು ಗೀತೆಗಳನ್ನು ಬರೆದು ಬಹಳ ಶಾಸ್ತ್ರೀಯ ಅಂಶಗಳಿದೆ ಅಂತ ಹೇಳಿ, ಅದರಿಂದ ಅವ್ರ ಮಾತನ್ನು ನಾನು ಗೌರವಿಸ್ತೇನೆ. ತೆಲುಗು ಚಿತ್ರವೇ ಚೆನ್ನಾಗಿದೆ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು. ಅದನ್ನು ನಾನು ವೀಕ್ಷಕರ ಗಮನಕ್ಕೆ ತರಬೇಕು. ಎರಡನೇ ಅಂಶ ಅಂತಂದರೆ, ನನಗೆ ನಾವು 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ವಿಜಯ ಭಾಸ್ಕರ್ ಜನ್ಮ ಶತಮಾನೋತ್ಸವವನ್ನು ಮಾಡಿದ್ವಿ. ನಂಗೆ ಚಿತ್ರೋತ್ಸವದಲ್ಲಿ ಸಿಕ್ಕ ಚಿತ್ರೋತ್ಸವ ಕಾರ್ಯಕ್ರಮದಲ್ಲೇ ಒಂದು 10 ಜನ ಕೇಳಿದ್ದಾರೆ, ಇಲ್ಲ ನೀವು ನಿಮ್ಮ ಎಪಿಸೋಡಲ್ಲಿ ವಿಜಯ ಭಾಸ್ಕರ್ ಜನ್ಮ ದಿನಾಂಕವನ್ನು 1931 ಸೆಪ್ಟೆಂಬರ್ 7 ತಾರೀಕು ಅಂತ ಹೇಳಿದರೆ ಅದು ಹೆಂಗೆ ಚಿತ್ರೋತ್ಸವ ಜನ್ಮ ಶತಮಾನೋತ್ಸವ ಆಗೋಕ್ಕೆ ಸಾಧ್ಯ ಅಂಥೇಳಿ, ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ನನ್ನ ಬಳಿ ಇದ್ದ ದಾಖಲೆ, ಅದು IPRS ತೊಗೊಂಡ ದಾಖಲೆ, ನಾನು 1931 ಸೆಪ್ಟೆಂಬರ್ 7 ಅಂತಲೇ ನಾನು ಲೇಖನಗಳನ್ನು ಬರೆದಿದ್ದೀನಿ, ಎಲ್ಲ ದಾಖಲೆಯಲ್ಲಿ ಹಾಗೆ ಬರ್ಕೊಂಡು ಬಂದಿದ್ದೀನಿ. ನನಗೀಗ ಒಂದು 2 ಹಿಂದೆ ವಿಜಯ ಭಾಸ್ಕರ್ ಮಗಳು ಶಂಕರಿಯಾನ್ ಅಂತ ಅವ್ರು ಫೋನ್ ಮಾಡಿ, ಈ ವರ್ಷ ಅಪ್ಪನ ಜನ್ಮ ಶತಮಾನೋತ್ಸವ, ನಾವು ಒಂದು ಇಡೀ ದಿನದ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ ನನಗೆ ಶಾಕ್ ಆಗೋಯ್ತು. ಯಾಕಂದರೆ ನಾನು ಸಾಮಾನ್ಯಕ್ಕೆ ಜನ್ಮ ಶತಮಾನೋತ್ಸವ ಅಂತಂದರೆ ನಾವು ಕುರಾಸಿದ್ದು ಹಾಗೆ ಮಾಡಿದ್ವಿ, ಹೊನ್ನಪ್ಪ ಭಾಗವತರದ್ದು ಹಾಗೆ ಮಾಡಿದ್ವಿ, ಹುಣಸೂರದ್ದು ಹಾಗೆ ಮಾಡಿದ್ವಿ, 99ನೇ ವರ್ಷದಿಂದಲೇ ಆಚರಣೆ ಶುರು ಮಾಡ್ತೀವಿ, ಅವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತೀವಿ, ಅವರಿಗೆ ಟ್ರಿಬ್ಯೂಟ್ ನಾವು ಸಲ್ಲಿಸ್ತಾ ಬರ್ತೀವಿ, ಯಾಕಂದ್ರೆ ಜನಕ್ಕೆ ಅದು ಅರಿವಾಗಲಿ ಅಂಥೇಳಿ. ಇದು ನನ್ನ ಗಮನಕ್ಕಂತೂ ಖಂಡಿತ ಬಂದಿರಲಿಲ್ಲ. ಆಮೇಲೆ ನನಗೆ ಶಂಕರಿಯವರು ತಿದ್ದಿದ್ರು, ವಿಜಯ ಭಾಸ್ಕರ್ ಅವರ ನಿಜವಾದ ಜನ್ಮದಿನ 17 ಸೆಪ್ಟೆಂಬರ್ 1924 ಅಂತ. ಸ್ವತಃ ಅವರಿಬ್ಬರು ಮಕ್ಕಳು ಏನು ಅದನ್ನು ಹೇಳಿರೋದ್ರಿಂದ ಇದು ಮಂಗಳಗೌರಿ ಅಂಥೇಳಿ ಪಾಂಡಿಚೇರಿಯಲ್ಲಿದ್ದಾರೆ, ಅವರು ಕೂಡ ನನ್ನ ಜೊತೆಗೆ ಮಾತಾಡಿದ್ರು. ಅವರಿಬ್ಬರು ಮಕ್ಕಳು ಹೇಳಿರೋದ್ರಿಂದ ಇದನ್ನು ನಾವು ಅಧಿಕೃತ ಅಂತ ಭಾವಿಸ್ಬೋದು, ಅದರಿಂದ ನೀವು ಈ ಜನ್ಮದಿನವನ್ನು ಸ್ವೀಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಗಮನಕ್ಕೆ ತರೋದೇನು ಅಂತಂದರೆ,
ತೀರಾ ಇತ್ತೀಚೆಗೆ ನಾನು ವಿಜಯಭಾಸ್ಕರ್ ಅವರ ಕುಟುಂಬ ವರ್ಗದವ್ರು ಎಲ್ಲರ ಜೊತೆಗೆ ಕೂತು ಮಾತಾಡಿದೆ. ಅವ್ರಿಗೊಂದು ಉತ್ಸಾಹ ಇದೆ, ಕುಟುಂಬದವರೆಲ್ಲರಿಗೂ ಸೇರಿ ಒಂದು ಅವ್ರ ತಂದೆ ಜನ್ಮಶತಮಾನೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ. ಸೆಪ್ಟೆಂಬರ್ 22ಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. 2 ಸೆಮಿನಾರ್ಗಳಿರುತ್ತೆ, ಒಂದು ಚಿತ್ರಗೀತೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇರುತ್ತೆ, ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಇರುತ್ತೆ, ಅವ್ರ ಕುರಿತ ಒಂದು ಪುಸ್ತಕ ಕೂಡ ಬಿಡುಗಡೆಯಾಗುತ್ತೆ. ಇಡೀ ದಿನದ ಕಾರ್ಯಕ್ರಮದ ವಿವರಗಳನ್ನು ಇನ್ನೂ ತುಂಬ ದಿನ ಇದೆ, ನಾನು ಮುಂದೆ ವಿವರವಾಗಿ ನಿಮಗೆ ತಿಳಿಸ್ತೇನೆ. ಸೊ ದಯಮಾಡಿ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ನನಗೆ ಏನು ಸಂತೋಷದ ಸಂಗತಿ ಏನು ಅಂದರೆ, ನಮಗೆ ಗೊತ್ತಿಲ್ಲದೆ ವಿಜಯಭಾಸ್ಕರ್ ಜನ್ಮಶತಮಾನೋತ್ಸವ ಅಂತ ನಮಗೆ ಗೊತ್ತಿಲ್ಲದೆ ನಾವು ಈ ಜನ್ಮಶತಮಾನೋತ್ಸವ ವರ್ಷದಲ್ಲಿ ವಿಜಯಭಾಸ್ಕರ್ ಕುರಿತು 14 ಎಪಿಸೋಡ್ ಮಾಡಿದ್ದೀರಿ, ಅದನ್ನು ನೀವೆಲ್ಲರೂ ಮೆಚ್ಚಿದ್ದೀರಿ. ಒಂದು ರೀತಿಯಲ್ಲಿ ಅದು ನಾವು ಅವರಿಗೆ ಸಲ್ಲಿಸಿರುವ ಟ್ರಿಬ್ಯೂಟ್ ಅಂತಲೇ ಅಂತ ಹೇಳ್ಬೋದು. ಈಗ ನಾವು ನಮ್ಮ ಸಂಚಿಕೆಗೆ ಬರೋಣ. ನಾವು ಗೀತ ರಚನೆಕಾರರ ಬಗ್ಗೆ, ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡಿದ್ವಿ. ಬಹಳ ಜನ ಸಂಗೀತ ನಿರ್ದೇಶಕರ ಬಗ್ಗೆನೇ ಇನ್ನೊಂದು ಸಂಚಿಕೆ ಮಾಡಿ ಅಂತ ಕೇಳ್ತಾರೆ. ನಾವು ಎಲ್ಲ ಮಾದರಿಯ ವೀಕ್ಷಕರನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಂದರೆ ಸತತವಾಗಿ ಸಂಗೀತ ನಿರ್ದೇಶಕರ ಬಗ್ಗೆನೇ ಸಂಚಿಕೆಗಳನ್ನು ಮಾಡ್ತಾ ಹೋದರೆ ಇನ್ನೊಂದು ಯಾವುದೋ ವರ್ಗಕ್ಕೆ ಇಲ್ಲ ಬೇರೆಯವ್ರನ್ನ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಆವಾಗ ನನಗೆ ಸುಮಾರು ಹೆಸರುಗಳನ್ನು ಯೋಚನೆ ಮಾಡುವಾಗ ಆರತಿಯವ್ರ ಬಗ್ಗೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸರಿ ಸುಮಾರು 20 ವರ್ಷಗಳಿಗಿಂತಲೂ ಹೆಚ್ಚು ಆರತಿಯವರು ಕನ್ನಡ ಚಿತ್ರರಂಗದಲ್ಲಿ ಯಾವ ಸಂಪರ್ಕವನ್ನು ಇಟ್ಕೊಂಡಿಲ್ಲ. ಅವರು ಮಿಠಾಯಿ ಮನೆ ಒಂದು ಸಿನಿಮಾ ಮಾಡಿದಾಗ ಕಾಣಿಸ್ಕೊಂಡಿದ್ರು, ಅದಕ್ಕಿಂತ ಮುಂಚೆ 20 ವರ್ಷ ಅವ್ರು ಯಾವ ಸಂಪರ್ಕವೂ ಇರಲಿಲ್ಲ. 1988ರಲ್ಲಿ ಬಂದ ತಾಯಿಯ ನುಡಿಯೇ ಕೊನೆಯ ಸಿನಿಮಾ. ಸುಮಾರು 36 ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಇದ್ದರೂ ಕೂಡ ಇವತ್ತಿಗೂ ಕನ್ನಡಿಗರ ಕಣ್ಣು ಆರತಿ ಅಂದರೆ ಅರಳುತ್ತೆ. ಇದು ಬಹುಶಃ ಯಾವ ಭಾಷೆಯಲ್ಲೂ ಸಾಧ್ಯವಾಗದ ಬಹಳ ದೊಡ್ಡ ದಾಖಲೆ ಅಂತ ಅಂದ್ಕೊಂಡಿದ್ದೀನಿ. ಆರತಿಯವರನ್ನು ಇವತ್ತಿಗೂ ಬಹಳ ಮನೆ ಮಗಳು ಅಂತಲೇ ಕನ್ನಡಿಗರು ಭಾವಿಸ್ಕೊಂಡಿದ್ದಾರೆ. ಆದರೆ ಆರತಿಯವರು ಯಾಕೆ ಈ ರೀತಿ ಸಾರ್ವಜನಿಕ ಜೀವನದಿಂದ ವಿಮುಖರಾದರು, ಚಿತ್ರರಂಗದಿಂದ ಯಾಕೆ ಅವರು ದೂರ ಆದರು, ಈ ಥರದ ಪ್ರಶ್ನೆಗಳನ್ನು ಕೇಳೋ ಬದಲಿಗೆ ಆರತಿಯವರು ಒಟ್ಟಾಗಿ ನಮ್ಗೆ ಏನು ಕೊಟ್ಟಿದ್ದಾರೆ ಇದನ್ನು ನಾವು ನಮ್ಮ ಸಂಚಿಕೆಯಲ್ಲಿ ಹೇಳ್ತಾ ಹೋಗೋಣ. ನಾವೆಲ್ಲ ಆರತಿ ಚಿತ್ರರಂಗದಿಂದ ದೂರ ಆದಮೇಲೆ ಪತ್ರಿಕೋದ್ಯಮಕ್ಕೆ ಬಂದವರು. ಅದರಿಂದ ಅವರು ಚಿತ್ರರಂಗದಲ್ಲಿ ಸಕ್ರಿಯವಾದಾಗ ಹೇಗೆ ಪತ್ರಿಕೋದ್ಯಮದ ಜೊತೆಗಿದ್ದರು ಅನ್ನೋ ಕಥೆಗಳನ್ನು ನಾನು ಕೇಳಿದ್ದೀನಿ. ಆದರೆ ನೇರ ನನ್ನ ಅನುಭವಕ್ಕೆ ಬಂದಿಲ್ಲ. ಆದರೆ ನನಗೆ ಆಮೇಲೆ ಆರತಿಯ 3 ಸಲ ಅವರು ಸಂದರ್ಶನ ಮಾಡುವ, ಭೇಟಿ ಮಾಡುವ ಅವಕಾಶಗಳು ಸಿಕ್ತು. 3 ಸಲ ಅವರ ಆತ್ಮೀಯರ ವಲಯದಿಂದ ಈ ಸಿಕ್ತು. ಚಿತ್ರರಂಗ ಬಿಟ್ಟ ಮೇಲೆ ಕೂಡ ಆರತಿಯವರು ಶಿವರಾಮ್ ಅವ್ರ ಜೊತೆಗೆ ನಿಕಟ ಬಾಂಧವ್ಯ ಇಟ್ಕೊಂಡಿದ್ದರು, ಬಹುಶಃ ಭೇಟಿ ಮಾಡ್ತಾಯಿದ್ರು ಅಥವಾ ದೂರವಾಣಿ ಸಂಪರ್ಕ ಇತ್ತು, ಈ ಥರದಲ್ಲಿ ಇರಬಹುದು. ಯಾಕೆಂದರೆ ನನಗೆ ಆರತಿಯವ್ರ ಸಂಪರ್ಕವನ್ನು ಕೊಡಿಸಿದ್ದೆ ಶಿವರಾಮ್. ಶಿವರಾಮ್ ಅವರ 70ನೇ ವರ್ಷದಲ್ಲೊಂದು ಅಭಿನಂದನಾ ಗ್ರಂಥ ಸರ್ವ ಸಂದರ್ಭದಲ್ಲಿ ಆರತಿಯವರನ್ನು ನಾನು ಶಿವರಾಮ್ ಅವ್ರ ಕುರಿತು ಏನು ಹೇಳ್ತಾರೆ ಅಂತ ಹೇಳಿ ಕೆಲವು ವಿಚಾರಗಳನ್ನು ನಾನು ಅವರಿಂದ ತಿಳ್ಕೊಂಡಿದ್ದೆ. ಹಾಗೆ ಬಹಳ ಘಟನೆಗಳನ್ನು ಹೇಳಿದರು, ಅದನ್ನು ನಾನು ನಮ್ಮ ಮುಂದಿನ ಮಾಲಿಕೆಯಲ್ಲಿ ಹೇಳ್ತೀನಿ. ಇದು ಆದಮೇಲೆ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ರಾಜ್ಕುಮಾರ್ ಅವ್ರ ಬಗ್ಗೆ ಆರತಿಯವರನ್ನು ನಾನು ಮಾತಾಡಿಸಿದ್ದೆ. ಆ ಘಟನೆಗಳನ್ನು ನಾನು ಮುಂದೆ ಹೇಳ್ತೀನಿ ನಾನು ನಿಮಗೆ. 3ನೇ ಸಲ ನಾನು ವಿಜಯವಾಣಿಯಲ್ಲಿ ಇದ್ದಾಗ ನಾನು ಒಂದು ಸಂದರ್ಶನ ಮಾಡೋದು, ಯಾಕಂದರೆ ಅವರು ಆರತಿಯವರು ಯಾವ ಪತ್ರಿಕೆಗೂ ಸಂದರ್ಶನ ಕೊಡದೆ 20 ವರ್ಷದ ಮೇಲೆ ಆಗೋಗಿತ್ತು. ಒಂದು ಸಂದರ್ಶನ ಅಂತ ಹೇಳಿ ಇವರು ತುಂಬ ಒತ್ತಾಯಿಸಿದ್ರು, ಒಪ್ಪಲಿಲ್ಲ. ಆಮೇಲೆ ಒಂದು ಹೇಳಿದೆ, ಮೇಡಮ್ ಜನ ನಿಮ್ಮನ್ನು ಪಾತ್ರಗಳನ್ನು ಇವತ್ತಿಗೂ ಇಷ್ಟಪಡ್ತಾರೆ, ಆರತಿ ಅನ್ನೋ ಹೆಸರನ್ನು ಇವತ್ತಿಗೂ ಇಷ್ಟಪಡ್ತಾರೆ ಅಂದಿದ್ದಕ್ಕೆ, ಜನ ಇಷ್ಟಪಡ್ತಿರೋ ನನ್ನನ್ನಲ್ಲ, ನಾನು ಮಾಡಿದ ಪಾತ್ರಗಳನ್ನು ಅಂತ ಹೇಳಿದರು. ಮೇಡಮ್ ಹಂಗೆ ಯಾಕೆ ಹೇಳ್ತಿರೋ, ನೀವು ಮಾಡಿದ್ರಿಂದಲೇ ಆ ಪಾತ್ರ ಜೀವಂತ ಇರುತ್ತೆ. ಅಂದರೆ ಒಂದು ಪಾತ್ರ ಜೀವಂತ ಆಗಿರಬೇಕಾದ್ರೆ ಅದಕ್ಕೆ ನಿರ್ದೇಶಕರು ಕಾರಣ ಆಗಿರ್ತಾರೆ, ಬರಹಗಾರರು ಕಾರಣ ಆಗಿರ್ತಾರೆ, ಛಾಯಾಗ್ರಾಹಕರು ಕಾರಣ, 100 ಕಾರಣ ಇರುತ್ತೆ ಅಂತ ಹೇಳಿದರು. ನಂಗೆ ಈ ಉತ್ತರದಲ್ಲಿ ಒಂದು ಮೆಚ್ಯೂರಿಟಿ ಇದೆ ಕೂಡ ಇದೆ ಅಂತ ಹೇಗೆ ಹೇಳ್ತಾರೆ. ಒಂದು ಆತಂಕ ಆರತಿಯವ್ರಿಗೆ ಇದ್ದಿದ್ದು, ಹಿಂದೆ ಇದ್ದಿದ್ದು, ಮತ್ತು ಅವ್ರು ಯಾಕೆ ಸಂದರ್ಶನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂತಂದರೆ, ಎಲ್ಲ ಜನ ಅವ್ರನ್ನ ಪುಟಾಣ ಕಣಗಲಿಗೆ ಏನೋ ಅನ್ಯಾಯ ಮಾಡಿದ್ದಾರೆ ಅನ್ನೋ ದೃಷ್ಟಿಯಲ್ಲೇ ನೋಡ್ತಾರೆ, ಅವರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇಲ್ಲ ಅಂತ. ನಾನು ಹೇಳಿದೆ, ಮೇಡಮ್ ಮಹಿಳಾ ಚಿಂತಕರು ನಮ್ಮಲ್ಲಿದ್ದಾರೆ, ಮಹಿಳಾ ದೃಷ್ಟಿಕೋನದಿಂದ ನೋಡ್ತಾರೆ ಕೂಡ, ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋರು ಸಾಕಷ್ಟು ಜನ ಇದ್ದಾರೆ ಅಂತ ಹೇಳಿ
ಅವ್ರಿಗದೇನು ಅಷ್ಟು ಕನ್ವಿನ್ಸ್ ಆಗಿಲ್ಲ. ಅದಕ್ಕೆ ಕಾರಣವೂ ಸಾಕಷ್ಟು ಇರ್ಬೋದು. ನಾನು ಅದನ್ನು ಅವರ ಮನಸ್ಥಿತಿಯನ್ನು ನಾನು ಬೇರೆ ಥರದಲ್ಲಿ ಹೇಳಬಲ್ಲೆ. ಯಾಕೆಂದರೆ ಆ ಕಾಲದಲ್ಲಿ ಅವರು ಸಾಕಷ್ಟು ಆ ಥರದ ಬರಹಗಳನ್ನು ಗಮನಿಸಿರ್ಬೋದು. ನಾನು ಓದಿದ್ದೀನಿ ಒನ್ ಸೈಡ್ ಸ್ಟೋರೀಸ್ ಅಂತ ಹೇಳ್ತಾರಲ್ಲ, ಆರತಿಯವರನ್ನೇ ಖಳನಾಯಕಿಯಾಗಿ ನಿಲ್ಲಿಸುವಂಥ ಸ್ಟೋರೀಸ್, ಇದರಿಂದ ಅವರಿಗೆ ಈ ಸಮಾಜ ಚಿತ್ರರಂಗ ಎಲ್ಲ ಸಾಕು ಅಂತ ಅನಿಸಿರ್ಬೋದು. ಆದರೆ ಬಹಳ ಜನ ಗೊತ್ತಿಲ್ಲದ ಸಂಗತಿ ಏನು ಅಂತಂದರೆ, ನಿಮ್ಮ ಮುಂದೆ ಬರದೇ ಇರುವ ಆರತಿ, ಪತ್ರಿಕೆಗಳಿಗೆ ಸಂದರ್ಶನ ಕೊಡದೇ ಇರುವ ಆರತಿ ಇವತ್ತಿಗೂ ಕೂಡ ಕರ್ನಾಟಕದ 110 ಶಾಲೆಗಳನ್ನು ಸಾಕ್ತಾ ಇದ್ದಾರೆ, ಅದಕ್ಕೆ ಹಣ ಕೊಡ್ತಾ ಇದ್ದಾರೆ. ಜಿ ಎಸ್ ರುದ್ರಪ್ಪನವರ ಮಗ ಜಯದೇವ್ ಅವರ ಇನ್ಸ್ಟಿಟ್ಯೂಷನ್ ಜೊತೆಗೆ ಸೇರಿ ಬುಡಕಟ್ಟು ಮತ್ತು ಗ್ರಾಮೀಣ ಭಾಗದ ಕನ್ನಡ ಶಾಲೆಗಳನ್ನು ನಡೆಸೋದರಲ್ಲಿ ಆರತಿ ಬಹಳ ದೊಡ್ಡ ಪಾತ್ರ ನಡೆಸ್ತಾ ಇದ್ದಾರೆ. ನಾನು ಬಹುಶಃ ನಮ್ಮ ಮಾಲಿಕೆಯಲ್ಲಿ ಒಂದು ಸಂಚಿಕೆಯೇ ಆರತಿಯವರ ಸಮಾಜ ಸೇವೆಗಳ ಬಗ್ಗೆ ಮಾತಾಡ್ತೀನಿ. ಕಲಾವಿದೆಯಲ್ಲದ ಆರತಿ ಎಷ್ಟು ದೊಡ್ಡವರು, ಸಮಾಜ ಸೇವಿಕೆ ಆರತಿ ಕೂಡ ಅಷ್ಟೇ ದೊಡ್ಡವರು. ಹೀಗಾಗಿ ನನಗೆ, ನಾನು 3 ಸಲ ಆರತಿಯವರನ್ನ ನೋಡಿದಾಗಲೂ ಅವರ ಮಾತನಾಡುವ ರೀತಿ, ಅವರ ನಡ್ಕೊಳ್ಳೋ ರೀತಿ, ಅವರ ಗಾಂಭೀರ್ಯ, ಅವರ ವಿಚಾರಧಾರೆ ಮತ್ತು ಅವರಿಗೆ ಇದ್ದ ಓದುವಿಕೆ ಇದೆಲ್ಲ ಗಮನಿಸಿದ್ರೆ ಬಹಳ ಪ್ರಬುದ್ಧವಾದ ನಟಿ ನಮ್ಮ ಜೊತೆಗೆ ಇರಬೇಕಾಗಿತ್ತು, ಕನ್ನಡದ ಜೊತೆಗೆ ಇನ್ನೊಂದಿಷ್ಟು ನಿಕಟ ಬಾಂಧವ್ಯ ಇಟ್ಕೋಬೇಕಾಗಿತ್ತು, ಇನ್ನೊಂದಿಷ್ಟು ಮಾರ್ಗದರ್ಶನ ಅವರಿಂದ ಕನ್ನಡ ಚಿತ್ರರಂಗ ಪಡಿಬೇಕಾಗಿತ್ತು ಅಂತ ಅನಿಸುತ್ತೆ. ಆದರೆ ಒಂದೊಂದು ಸಲ ಹೇಳ್ತಾರಲ್ಲ, ಅದು ನಮ್ಮ ಎಷ್ಟು ಪ್ರಾಪ್ತಿನೋ ಅಷ್ಟು, ಆ ಮಾತನ್ನು ಆರತಿನೂ ಹೇಳ್ತಾರೆ, ನನಗೆ ಏನೋ ಒಂದು ಯೋಗ ಇತ್ತು, ನಾನೊಂದಿಷ್ಟು ಪಾತ್ರಗಳನ್ನು ಮಾಡಿದೆ ಅಂತ. ಒಂದಿಷ್ಟು ಪಾತ್ರಗಳನ್ನೆಲ್ಲ ಅವರು ಚಿತ್ರರಂಗದಲ್ಲಿ ಇದ್ದಿದ್ದು 15 ವರ್ಷ. ಈ 15 ವರ್ಷದಲ್ಲಿ 128 ಚಿತ್ರಗಳಲ್ಲಿ ಆರತಿ ಅಭಿನಯಿಸಿದ್ದಾರೆ. ಆಗ ಕನ್ನಡ ಚಿತ್ರಗಳ ಪ್ರೊಡಕ್ಷನ್ ನೀವು ಲೆಕ್ಕ ಹಾಕಿದ್ರೆ 128 ಬಹಳ ದೊಡ್ಡ ಸಂಖ್ಯೆ. ಹೀಗಾಗಿ ಆರತಿಯವ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ಇದೆ. ನಾನು ಪ್ರತಿ ಸಂಚಿಕೆಯಲ್ಲೂ ಕೂಡ ಆರತಿಯವ್ರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಹೇಳ್ತಾ ಹೇಳ್ತಾ ನಿಮ್ಮ ಸಂಚಿಕೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಮುಂದಿನ ಸಂಚಿಕೆಯಿಂದ ಆರತಿಯವರು ಬಾಲ್ಯ ಚಿತ್ರರಂಗಕ್ಕೆ ಹೇಗೆ ಬಂದರು, ಈ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ.